हाय गाइज एल्लरू कूड ना मतोंदुडिगे स्वागत गाइज नीवु यारेल्ल ओंदु फस्ट राउंडल्लि सीट अलॉटमेंट आगिदेयल्ल अवरिगे कॉलेज अन्नोदु इष्ट इरुत्तो अंत स्टूडेंट गळिगे अडमिशन आगबेकु अंदुकोंडिद्रु सो नीवु नेक्स्ट निमगे प्रोसेस बरोदे नीवु चानल अन्नु डाउनलोड माड्कोबेकु अदे रीतिगे अडमिशन आर्डर्न डाउनलोड माड्कोबेकु नीवु याव रीति डाउनलोड माड्कोबेकु अंद्रे इवाग पेमेंट याव रीति माड्कोबेकु अंद्रे ಕೆವಿ ವೆಬ್ಸೈಟಲ್ಲಿ ಹೋಗಿ ಗೈಸ್ ಸೊ ಲಿಂಕ್ ಅನ್ನೋದು ನಿಮಗೆ ಬಿಟ್ಟಿದ್ರಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆದರೂ ಬರುತ್ತೆ ಇಲ್ಲಿ ನೀವು ನಿಮ್ಮ ಸಿ ಟಿ ನಂಬರ್ನ ಹಾಕಿ ಅದಕ್ಕೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆಗುತ್ತೆ ಮತ್ತು ನೀವು ಇಲ್ಲಿ ಸಿ ಟಿ ನಂಬರ್ ಅಪ್ಲಿಕೇಶನ್ ನಂಬರ್ ಸೀಕ್ರೆಟ್ ಕೀ ಆಮೇಲೆ ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಡಿ ಸೊ ಲಾಗಿನ್ ಕೊಟ್ಟಾಗ ಈ ರೀತಿ ಒಂದು ಇಂಟರ್ಫೇಸ್ ಆದರೂ ಓಪನ್ ಆಗುತ್ತೆ ಗೈಸ್ ಸೊ ಆಫ್ ಎಂಟ್ರಿ ಒಂದು ಪೋರ್ಟಲನ್ನು ಓಪನ್ ಆದಾಗ ಇಲ್ಲಿ ಅಡ್ಮಿಷನ್ ಸೆಕ್ಷನ್ ತಳಗಡೆ ನೋಡ್ಬೇಕು ಇಲ್ಲಿ ಚಾಯ್ಸ್ ಎಂಟ್ರಿ ಡೌನ್ಲೋಡ್ ಚಾನಲ್ ಲಿಂಕು ಪೇಮೆಂಟ್ ಹಿಸ್ಟ್ರಿ ಆಮೇಲೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಕೊಟ್ಟಿದ್ದಾರೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಒಂದು ಯಾವುದೇ ರೀತಿ ಒಂದು ಕೇ ಕಡೆಯಿಂದ ಅಪ್ಡೇಟ್ ಆದರೂ ಬಂದಿಲ್ಲಿಗೆ ಸೊ ಅಪ್ಡೇಟ್ ಬಂದಮೇಲೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಇವಾಗ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿರ್ತಾ ಅಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕಂದ್ರೆ ನೀವು ಫಸ್ಟು ಒಂದು ಚಾನಲ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಗೈಸ್ ನಿಮಗೆ ಕ್ಲಿಕ್ ಅನ್ನೋದು ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಆದರೂ ಓಪನ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಚಾನಲ್ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಗೈಸ್ ಸೊ ನಿಮಗೆ ಟೂ ಟೈಪ್ಸಲ್ಲಿ ಕೊಟ್ಟಿದ್ದಾರೆ ಯಾವುದೇ ಒಂದೇ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಆಮೇಲೆ ಐ ಎಮ್ ಪಿ ಎಸ್ ಚಾನಲ್ ಓಕೆ ಪೇಮೆಂಟ್ ಇನ್ ಎನಿ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಯಾವುದು ಕೊಡಬೇಕಂದ್ರೆ ಐ ಎಮ್ ಪಿ ಸಿ ಆಮೇಲೆ ಪೇಮೆಂಟ್ ಫ್ರಾಮ್ ಎನಿ ಬ್ಯಾಂಕ್ ಅಕೌಂಟ್ ಇನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಿಮಗೆ ನಿಮಗೆ ಯಾವ ಸೆಲೆಕ್ಟ್ ಮಾಡ್ಬೇಕು ನಿಮ್ದು ಯಾವ ಒಂದು ಬ್ಯಾಂಕ್ ಇರುತ್ತೋ ಅದು ಸೆಲೆಕ್ಟ್ ಮಾಡ್ಬೇಕು ಓಕೆನಾ ಸೊ ನೀವು ಅದು ಅನ್ನೋದು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಇವಾಗ ಇನ್ ಎನಿ ಬ್ಯಾಂಕ್ ಆಫ್ ಇನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದೀನಿ ನಿಮಗೆ ಗೈಸ್ ಇಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ ನೀವು ಯಾವುದೇ ಬ್ಯಾಂಕ್ ಇದ್ದಿಷ್ಟು ಎಲ್ಲ ಕಡೆಯೂ ನೀವು ಪೇನ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಪೇಮೆಂಟ್ ಇನ್ ಎನಿ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಓಕೆನಾ ಸೊ ನೀವು ಅದ್ರ ಬಗ್ಗೆ ತಲೆಕ್ಸ್ಬಿಡಿ ನೀವು ಎಲ್ಲಿ ಹೋಗ್ಬಿಟ್ರು ಸೊ ಯಾವ ಬ್ಯಾಂಕಲ್ಲಿ ನೀವು ಆರಾಮಾಗಿ ಹೋಗಿ ಪೇಮೆಂಟ್ ಅನ್ನೋದು ಮಾಡ್ಬೋದು ಇವಾಗ ನೀವು ಇಲ್ಲಿ ಡೌನ್ಲೋಡ್ ಅಂತ ಕೊಡ್ಬೇಕು ಸೊ ನೀವು ಡೌನ್ಲೋಡ್ ಅಂತ ಕೊಟ್ಟಾಗ ಸೊ ನೋಡ್ಬೇಕು ನಿಮಗೆ ಡೌನ್ಲೋಡ್ ಅನ್ನೋ ಆಪ್ಷನ್ ಆಗುತ್ತೆ ಓಕೆ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ಚಾನಲ್ ಅನ್ನೋದು ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ಚಾನಲ್ ಡೌನ್ಲೋಡ್ ಆಗುತ್ತೆ ಸೊ ಚಾನಲ್ನ ತೊಗೊಂಡೋಗ್ಬಿಟ್ಟು ನೀವು ಒಂದು ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ಬುಕ್ ಇರುತ್ತೆ ಅಲ್ವಾ ಚೆಕ್ಬುಕ್ಕು ಇಲ್ಲಾಂದರೆ ಎನ್ ಇ ಎಫ್ ಟಿ ಇಲ್ಲಾಂದರೆ ಆರ್ ಟಿ ಜಿ ಎಸ್ ಮುಖಾಂತರ ನೀವು ಫೀಸ್ ಅನ್ನೋದು ಪೇಮೆಂಟ್ ಮಾಡಬೇಕು ಆಫ್ಟರ್ ನೀವು ತ್ರೀ ಅವರ್ಸ್ ಫೋರ್ ಅವರ್ಸ್ ಬಂದಮೇಲೆ ನೀವು ನೆಕ್ಸ್ಟ್ ಗೈಸ್ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಇದ್ದಿರಲ್ಲ ಸೊ ನೀವು ಅದು ಆಕ್ಟಿವ್ ಆಗಿರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಗೈಸ್ ನೋಡಿ ನಿಮಗೆ ಇಲ್ಲಿ ಇವಾಗ ಎಲ್ಲ ಪೇಮೆಂಟ್ ಇಲ್ಲಿ ತೋರಿಸ್ತಾ ಇಲ್ಲ ಸೊ ನೀವು ಅದು ಪೇಮೆಂಟ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಅಲ್ಲಿ ಡೌನ್ಲೋಡ್ನ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ ಅವಾಗ ನೀವು ಹೋಗ್ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ ಆದರೂ ತೊಗೊಂಡು ಓಕೆ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿದೆ ಗೈಸ್ ಒಡಷ್ಟಾದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಗೈಸ್ ನಿಮಗೆ ನೆಕ್ಸ್ಟು ಬ್ಯಾಂಕಲ್ಲಿ ನೀವು ಯಾವ ರೀತಿ ಹೋಗ್ಬಿಟ್ಟು ಮಾಡೋದಂತ ನೆಕ್ಸ್ಟ್ ನಿಮಗೆ ವೀಡಿಯೋ ಬರುತ್ತೆ ಓಕೆ ನಿಮಗೆ ಯಾರ್ಯಾರಿಗೆಲ್ಲ ಒಂದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೇಳಿ ಸೊ ಖಂಡಿತವಾಗಿ ಒಂದು ಆ ಟಾಪಿಕ್ ಮೇಲೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ.